ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಮ್ಮ ಈ ಚಾನೆಲ್ ಲರ್ನರ್ಸ್ ಒನ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡೊಮೈನ್ ನೇಮ್ನ ಯಾವ ಥರ ಗೋಡ್ ಅಡಿಯಿಂದ ನೇಮ್ ಚಿಪ್ಗೆ ಟ್ರಾನ್ಸ್ಫರ್ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಯಾತಕ್ಕೆ ಡೊಮೈನ್ ನೇಮ್ ಟ್ರಾನ್ಸ್ಫರ್ ಮಾಡಬೇಕು ಅಂತೀರಾ ಓಕೆ ನಾವೆಲ್ಲರೂ ಡೊಮೈನ್ ನೇಮ್ ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವರು ಸಾಕಷ್ಟು ಆಫರ್ ಕೊಟ್ಬಿಡ್ತಾರೆ ನೈಂಟಿ ನೈನ್ ರುಪೀಸ್ ಪರ್ ಮಂತ್ ಅಥವಾ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಇನ್ನೂ ಏನೆಲ್ಲ ಆಫರ್ ಸಿಕ್ಕಿರುತ್ತೆ ಅಥವಾ ತುಂಬಾ ಕಡಿಮೆ ಬೆಲೆಯಲ್ಲಿ ನಮಗೆ ಆ ಡೊಮೆನ್ ನೇಮ್ ಸಿಕ್ಕಿರುತ್ತೆ ಇವಾಗ ರಿನ್ಯೂವಲ್ಗೆ ಅಂತ ಬಂದಾಗ ಅದ್ರ ಪ್ರೈಸ್ ಡಬಲ್ ಮಾಡಿಬಿಡ್ತಾರೆ ಅಥವಾ ಟ್ರಿಪಲ್ ಮಾಡಿಬಿಡ್ತಾರೆ ಇನ್ನು ಕೆಲವೊಂದು ಗೋಡ್ ಅಡಿನಲ್ಲಿ ತುಂಬಾ ಪಾಪ್ಯುಲರ್ ಇರೋದ್ರಿಂದ ಇದ್ರ ಪ್ರೈಸ್ ತುಂಬಾ ಜಾಸ್ತಿ ಆಗುತ್ತೆ ಓಕೆ ಇವಾಗ ಅಂತದೇ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ಯಾಕಂದ್ರೆ ನನ್ನ ಒಂದು ಡೊಮೈನ್ ನೇಮ್ ನಾನು ಒಂದು ವರ್ಷದ ಹಿಂದೆ ಪರ್ಚೇಸ್ ಮಾಡಿರೋದು ಇವಾಗ ರೆನ್ಯಲ್ಗೆ ಬಂದಿದೆ ಸೊ ಅದರ ಪ್ರೈಸ್ ಈ ನಾನು ಪರ್ಚೇಸ್ ಮಾಡಿದಾಗ ನೈಂಟಿ ನೈನ್ ರುಪೀಸ್ ಪರ್ ಮಂತ್ ಇತ್ತು ಇವಾಗ ಅದ್ರ ಪ್ರೈಸ್ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ನನಗೆ ಇವಾಗ ಅದು ಬೇಕಾಗಿಲ್ಲ ಹಾಗಾಗಿ ನಾನು ನನ್ನ ನೇಮ್ ನ ನೇಮ್ ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಸೊ ಯಾವ ತರ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಫಸ್ಟ್ ವಿಡಿಯೋ ಗೋಡಾರಿ ಡ್ಯಾಶ್ ಬೋರ್ಡ್ ಗೆ ಎಂಟ್ರಿ ಆಗಿ ಗೋಡಾ ಡ್ಯಾಶ್ ಬೋರ್ಡ್ ಅಲ್ಲಿ ಲಾಗಿನ್ ಆದ ತಕ್ಷಣ ನಿಮ್ಮ ಹೆಸರಿನ ಪಕ್ಕ ಅಂದ್ರೆ ಪ್ರೊಫೈಲ್ ನೇಮ್ ಪಕ್ಕ ಒಂದು ಅರವಾರ್ಕ್ ಇರುತ್ತೆ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮೈ ಪ್ರೊಡಕ್ಟ್ಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಯೋರ್ ಕಾಮ್ ಸಬ್ಸ್ಕ್ರಿಪ್ಷನ್ ವಿಲ್ ಎಕ್ಸ್ಪೈರ್ ಇನ್ ಫೈವ್ ಡೇಸ್ ರಿನ್ಯೂ ನೌ ಸೋ ಯು ಡೋಂಟ್ ಲೂಸ್ ಇಟ್ ಅಂತ ಒಂದು ನನಗೆ ಮೆಸೇಜ್ ಬರ್ತಾ ಇದೆ ಓಕೆ ಇವಾಗ ಅಕೌಂಟ್ಸ್ ಅಲರ್ಟ್ ಇದೆಲ್ಲ ಓಕೆ ಡೊಮೈನ್ ನೇಮ್ಸ್ ಎರಡು ಡೊಮೈನ್ ನೇಮ್ ಇದೆ ನನಗೆ ಈ ಅಡಿನಲ್ಲಿ ಪರ್ಚೇಸ್ ಮಾಡಿರೋದು ಸೊ ಆರ್ಗೋಬ್ಯಾಡ್ ಡಾಟ್ ಕಾಮ್ ಬಂದು ಇದನ್ನ ನನಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗಿದೆ ನೇಮ್ ಚೆಪ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡಬೇಕು ಫಸ್ಟ್ ಆಫ್ ಆಲ್ ಇಲ್ಲಿ ಮ್ಯಾನೇಜ್ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಯಾವ ಡೊಮೈನ್ ನೇಮ್ ನ ನಿಮಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗಿರುತ್ತೆ ಅದ್ರ ಎದುರುಗಡೆ ಇರುವಂತ ಮ್ಯಾನೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮ್ ಮುಂದೆ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಆರ್ಗೋಬೈಡ್ ಡಾಟ್ ಕಾಮ್ ಈ ಸೆಟ್ ಎಕ್ಸ್ಪೈರ್ ಆನ್ ಲೆವೆನ್ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ರಿನ್ಯೂ ನೋ ಅಂತ ಒಂದು ಆಪ್ಷನ್ ಬಂತು ಡೊಮೆನ್ ನೇಮ್ ಪ್ರೊಟೆಕ್ಷನ್ ಪ್ಲಾನ್ ಬೇಸಿಕ್ ಪ್ರೈವಸಿ ಅಪ್ಗ್ರೇಡ್ ಅಂತ ಕೊಟ್ಟಿದ್ದಾರೆ ಎಸ್ಟಿಮೇಟೆಡ್ ವ್ಯಾಲ್ಯೂ ಒನ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟೀನ್ ರುಪೀಸ್ ಬರ್ತಾ ಇದೆ ಓಕೆ ನನಗೆ ಈ ಕಂಪ್ಲೀಟ್ ಡೊಮೈನ್ ನೇಮ್ ಸಿಕ್ಕಿರೋದೇ ಹಾರ್ಡ್ಲಿ ಅರೌಂಡ್ ಹಂಡ್ರೆಡ್ ರುಪೀಸ್ ಏನೋ ಸಿಕ್ಕಿತ್ತು ಆಫರ್ ಅಲ್ಲಿ ಇವಾಗ ಅದು ಹನ್ನೆರಡು ನೂರು ರೂಪಾಯಿ ಆಗ್ತಾ ಇದೆ ಸೊ ನನಗೆ ಇದು ಬೇಡ ಓಕೆ ನಾನೇನ್ ಮಾಡ್ತೀನಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಡೊಮೈನ್ ಲಾಕ್ ಅಂತ ಇದೆ ನಾನು ಸ್ವಲ್ಪ ಹೊತ್ತಿನ ಮುಂಚೆನೆ ಇದನ್ನ ಆಫ್ ಮಾಡಿದ್ದೀನಿ ಇದು ಸ್ಟಾರ್ಟಿಂಗ್ ಅಲ್ಲಿ ಬೈ ಡಿಫಾಲ್ಟ್ ಇದು ಆನ್ ಇರುತ್ತೆ ಇದೇನಾದ್ರೂ ನಿಮ್ಗೆ ಆನ್ ಅಂತ ಕಾಣಿಸ್ತಾ ಇದ್ರೆ ಈ ಎಡಿಟ್ ಬಟನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಆಫ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಡೊಮೈನ್ ನೇಮ್ ಅನ್ಲಾಕ್ ಆಗುತ್ತೆ ಇದು ಅನ್ಲಾಕ್ ಆದ್ಮೇಲೆ ನಿಮಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಓಕೆ ಸೊ ಇದು ಅನ್ಲಾಕ್ ಆದ ತಕ್ಷಣ ಏನ್ ಮಾಡ್ಬೇಕು ನೀವು ನೇಮ್ ಚಿಪ್ ನ ಡ್ಯಾಶ್ ಬೋರ್ಡ್ ಅಲ್ಲಿ ಎಂಟ್ರಿ ಆಗ್ಬೇಕು ನೇಮ್ ಚಿಪ್ ಡ್ಯಾಶ್ ಬೋರ್ಡ್ ಅಲ್ಲಿ ಎಂಟ್ರಿ ಆಗಿ ಡೊಮೈನ್ ಡೊಮೈನ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಹೋವರ್ ಮಾಡಿದ ತಕ್ಷಣ ಡೊಮೈನ್ ಟ್ರಾನ್ಸ್ಫರ್ ಅಂತ ಇದೆ ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇವ್ರು ಏನಾದ್ರು ಆಫರ್ ಕೊಡ್ತಾ ಇದಾರ ಡಮೇನ್ ನೇಮ್ ನ ಟ್ರಾನ್ಸ್ಫರ್ ಮಾಡಿದ್ರೆ ನೇಮ್ ಚಿಪ್ ಹೋಸ್ಟ್ ಚೇಂಜರ್ ಆಗಲಿ ಹೋಸ್ಟ್ ಗೇಟ್ ಆಗಲಿ ಬ್ಲೂ ಹೋಸ್ಟ್ ಆಗಲಿ ಯಾರಾದ್ರೂ ಆಫರ್ ಕೊಡ್ತಿದಾರ ಅಂತ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಆಫರ್ ಕೋಡ್ ಸಿಕ್ಕರೆ ನಿಮ್ ಪ್ರೈಸ್ ಇನ್ನೂ ಕಡಿಮೆ ಆಗುತ್ತೆ ಜನರಲಿ ನೇಮ್ ಚೀಪ್ ಅಲ್ಲಿ ಪ್ರೈಸ್ ಆಲ್ರೆಡಿ ಕಡಿಮೆ ಇರುತ್ತೆ ಆಫರ್ ಸಿಕ್ಕರೆ ಇನ್ನೂ ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡ್ತೀನಿ ಇಲ್ಲಿ ನೋಡಿ ಗೆಟ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫ್ ಡೊಮೈನ್ ಟ್ರಾನ್ಸ್ಫರ್ಸ್ ಟುಡೇ ವಿತ್ ಪ್ರೊಮೋ ಕೋಡ್ ಟಿ ಎಲ್ ಡಿ ಟ್ವೆಂಟಿ ಟಿ ಎಸ್ ಫೈವ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ನಾನು ಈ ಪ್ರೊಮೋ ಕೋಡ್ ನ ಯೂಸ್ ಮಾಡಿದ್ರೆ ನನಗೆ ಸಿಗ್ತಾ ಇರೋ ಡೊಮೈನ್ ನೇಮ್ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ ಓಕೆ ಅದೇ ಅಂತ ತೋರಿಸ್ತೀನಿ ನೋಡಿ ಇವಾಗ ನಾನು ಡೊಮೈನ್ಸ್ ಮೇಲೆ ಹೋವರ್ ಮಾಡ್ತೀನಿ ಡೊಮೈನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿ ಎಂಟರ್ ಯುವರ್ ಡೊಮೈನ್ ನೇಮ್ ಟು ಟ್ರಾನ್ಸ್ಫರ್ ಅಂತ ಕೇಳ್ತಾ ಇದ್ದಾರೆ ಓಕೆ ಇಲ್ಲಿ ನಾನು ಆರ್ಗೋ ಬೈಟ್ ಡಾಟ್ ಕಾಮ್ ಅಂತ ಟೈಪ್ ಮಾಡ್ತೀನಿ ಆಮೇಲೆ ಟ್ರಾನ್ಸ್ಫರ್ ಅಂತ ಕ್ಲಿಕ್ ಮಾಡ್ತೀನಿ ಕೊಂಗರಾಜ್ ಯುವರ್ ಡೊಮೈನ್ ನೇಮ್ ಹೊರಗೋಬಾಯ್ ಡಾಟ್ ಕಾಮ್ ಇಸ್ ಎಲಿಜಿಬಲ್ ಫಾರ್ ಟ್ರಾನ್ಸ್ಫರ್ ಅಂತ ಕೊಡ್ತಿದ್ದಾರೆ ಓಕೆ ಡೊಮೈನ್ ಈಸ್ ಅನ್ಲಾಕ್ಡ್ ನಾನು ಆವಾಗಲೇ ತೋರಿಸಿದ್ನಲ್ಲ ಇದು ಅನ್ಲಾಕ್ ಆಗಿತ್ತು ಅಂತ ಓಕೆ ಆಫ್ ಇತ್ತು ಅದು ಇಲ್ಲಿ ನೋಡಿ ಡೊಮೈನ್ ಲಾಕ್ ಆಫ್ ಮಾಡಿದ್ದೀನಿ ಅದಕ್ಕೋಸ್ಕರನೇ ಇಲ್ಲಿ ಈ ಮೆಸೇಜ್ ಬರ್ತಾ ಇದೆ ಡೊಮೆನ್ ನೇಮ್ ಇಸ್ ಅನ್ಲಾಕ್ಡ್ ಅಂತ ಇದು ಎಲಿಜಿಬಿಲಿಟಿ ಯಾತಕ್ಕೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದಾರೆ ಅಂದ್ರೆ ನೀವು ಯಾವುದೇ ಒಂದು ಡೊಮೈನ್ ನ ಒಂದು ಡೊಮೈನ್ ಪ್ರೊವೈಡರ್ ಇಂದ ಇನ್ನೊಂದು ಡೊಮೈನ್ ಪ್ರೊವೈಡರ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಅದ್ರ ಏಜ್ ಮಿನಿಮಮ್ ಸಿಕ್ಸ್ಟೀನ್ ಡೇಸ್ ಆಗಿರ್ಬೇಕು ಹದಿನಾರು ದಿನ ಹಳೆಯದಾದ ಡೊಮೈನ್ ನ ಮಾತ್ರ ನೀವು ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹದಿನಾರು ದಿನಕ್ಕಿಂತ ಮುಂಚೆ ನೀವು ಟ್ರಾನ್ಸ್ಫರ್ ಮಾಡ್ತೀನಿ ಅಂದ್ರೆ ಅದು ಪಾಸಿಬಲ್ ಆಗಲ್ಲ ಓಕೆ ಸೊ ಈ ತರ ಮಾಡಿ ನಿಮ್ಮ ಡೊಮೈನ್ ನೀವು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬಹುದು ಇಲ್ಲಿ ಬಂದು ಅಥೋರೈಸೇಷನ್ ಕೋಡ್ ಕೇಳ್ತಾ ಇದ್ದಾರೆ ಸೊ ಈ ಅಥೋರೈಸೇಷನ್ ಕೋಡ್ ನಮಗೆ ಎಲ್ಲಿಂದ ಸಿಗುತ್ತೆ ಈ ಅಥೋರೈಸೇಷನ್ ಕೋಡ್ ಬೇಕು ಅಂದ್ರೆ ಪ್ರೀವಿಯಸ್ ಡೊಮೈನ್ ಪ್ರೊವೈಡರ್ ಅಂದ್ರೆ ಗೋಡ್ ಐಡಿಯಿಂದ ನಮಗೆ ಸಿಗುತ್ತೆ ಓಕೆ ಸೊ ಇಲ್ಲಿ ನಾವು ವಾಪಸ್ ಬರ್ಬೇಕು ಇವಾಗ ಇಲ್ಲಿ ನೋಡಿ ಇಲ್ಲಿ ವಾಪಸ್ ಬಂದ ತಕ್ಷಣ ಈ ಡೊಮೈನ್ ನೇಮ್ ಲಾಕ್ ಅಂತ ಇತ್ತಲ್ಲ ಅದ್ರ ಮೇಲ್ಗಡೆ ಸ್ವಲ್ಪ ಟ್ರಾನ್ಸ್ಫರ್ ಡೊಮೈನ್ ನೇಮ್ ಅವೇ ಫ್ರಮ್ ಗೋ ಡ್ಯಾಡಿ ಅಂತ ಇದೆ ಓಕೆ ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಇವಾಗ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ ಯು ಮೆ ನಾಟ್ ನೀಡ್ ಟು ಟ್ರಾನ್ಸ್ಫರ್ ಕನೆಕ್ಟ್ ಮೈ ಡೊಮೆನ್ ಅಂತ ಇದೆ ಅಂದ್ರೆ ಬೇರೆ ಗೋ ಡ್ಯಾಡಿ ಅಕೌಂಟ್ ಇದ್ರೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಹೇಳ್ತಾ ಇದೆ ಬಟ್ ನನಗ ಅವಶ್ಯಕತೆ ಇಲ್ಲ ಇಲ್ಲಿ ಕೆಲವೊಂದು ಡೊಮೈನ್ ಟ್ರಾನ್ಸ್ಫರ್ ಚೆಕ್ ಕೊಟ್ಟಿದ್ದಾರೆ ಅದನ್ನ ಬೇಕು ಅಂದ್ರೆ ಓದ್ಕೊಳ್ಳಿ ಬೇಡ ಅಂದ್ರೆ ಕಂಟಿನ್ಯೂ ಟ್ರಾನ್ಸ್ಫರ್ ಅಂತ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಹಿಯರ್ ಟು ಸಿ ಅಥೋರೈಸೇಷನ್ ಕೋಡ್ ಅಂತ ಇದೆ ಈ ಅಥೋರೈಸೇಷನ್ ಕೋಡೇ ಬೇಕಾಗಿರೋದು ಇವಾಗ ಓಕೆ ಸೊ ನಾನು ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಅಥೋರೈಸೇಷನ್ ಕೋಡ್ ಬಂತು ಈ ಅಥೋರೈಸೇಷನ್ ಕೋಡ್ ನ ತಗೊಂಡು ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ನಾನು ಇದನ್ನ ಕಾಪಿ ಮಾಡ್ಕೊಂಡೆ ಆಮೇಲೆ ನೇಮ್ ಚಿಪ್ಪಿ ವಾಪಸ್ ಹೋಗಿ ಈ ಅಥೋರೈಸೇಷನ್ ಕೋಡ್ ನ ಇಲ್ಲಿ ಪೇಸ್ಟ್ ಮಾಡ್ಕೋತೀನಿ ಪೇಸ್ಟ್ ಮಾಡಿದ ತಕ್ಷಣ ವೆರಿಫೈ ಅಥೋರೈಸೇಷನ್ ಕೋಡ್ ಅಂತ ಒಂದು ಆಪ್ಷನ್ ಹೈಲೈಟ್ ಆಯ್ತು ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಇದು ರೈಟ್ ಕ್ಲಿಕ್ ಬಂತು ಓಕೆ ಇಲ್ಲಿ ನೋಡಿ ಇವಾಗ ಪ್ರೈಸ್ ತೋರಿಸ್ತಾ ಇದೆ ಸಿಕ್ಸ್ ಥರ್ಟಿ ಟೂ ಪಾಯಿಂಟ್ ಸೆವೆಂಟಿ ಏಟ್ ಅಲ್ಲಿ ಎಷ್ಟು ತೋರಿಸ್ತಾ ಇತ್ತು ಆಲ್ಮೋಸ್ಟ್ ಅರೌಂಡ್ ಟ್ವೆಲ್ ಹಂಡ್ರೆಡ್ ರುಪೀಸ್ ಕರೆಕ್ಟ್ ಹನ್ನೆರಡು ರೂಪಾಯಿಯಲ್ಲಿ ಇದನ್ನ ಆಡ್ ಟು ಕಾರ್ಡ್ ಅಂತ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಡೊಮೈನ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಬೈ ರಿಕ್ವೆಸ್ಟಿಂಗ್ ಮೈ ಡೊಮೈನ್ ಟು ಬಿ ಟ್ರಾನ್ಸ್ಫರ್ಡ್ ಐ ಅಗ್ರಿ ಫಾರ್ ನೇಮ್ ಚೀಪ್ ಟು ರಿಟ್ರೀವ್ ಮೈ ಡೊಮೈನ್ಸ್ ಕಾಂಟ್ರಾಕ್ಟ್ ಇನ್ಫಾರ್ಮೇಶನ್ ಅಂತ ಇದೆ ಇದನ್ನ ಟಿಕ್ ಮಾಡ್ಕೋಬೇಕು ಓಕೆ ಇದನ್ನ ಟಿಕ್ ಮಾಡಿದ ತಕ್ಷಣ ಇಲ್ಲಿ ಇದನ್ನ ನಾವು ಕ್ಲಿಕ್ ಮಾಡ್ಕೋಬಹುದು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಪ್ರೈಸ್ ಏನು ತೋರಿಸ್ತಾ ಇದೆ ನಮ್ಮ ಕಾರ್ಟ್ ಒಳಗಡೆ ಬಂದು ಕೂತ್ಕೊಳ್ಳುತ್ತೆ ಅವರ್ ಬೈ ಡಾಟ್ ಕಾಮ್ ಗೆ ಒನ್ ಇಯರ್ ಟ್ರಾನ್ಸ್ಫಾರ್ಮೇಷನ್ ರೂಪಾಯಿ ಬರ್ತಾ ಇದೆ ಓಕೆ ಈ ವೇವ್ ಕಾರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಮಗೆ ಡೊಮೈನ್ ನೇಮ್ ನ ಒಂದು ಪ್ರೊಮೋ ಕೋಡ್ ಆ್ಯಡ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಇವಾಗ ಈ ಪ್ರೊಮೋ ಕೋಡ್ ಯಾವ ತರ ಆಡ್ ಮಾಡಬೇಕು ಆ ಪ್ರೊಮೋ ಕೋಡ್ ನ ನೀವು ಒಂದು ಎಲ್ಲಾದ್ರೂ ಕಾಪಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ನೀವು ಅಂತದೇ ನೇಮ್ ಶೀಟ್ ಮತ್ತೊಂದು ಡ್ಯಾಶ್ ಬೋರ್ಡ್ ನ ಓಪನ್ ಮಾಡಿಕೊಂಡು ಇಲ್ಲಿಂದ ಈ ಪ್ರೊಮೋ ಕೋಡ್ ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದರೆ ಆಮೇಲೆ ಅಪ್ಲೈ ಅಂತ ಕ್ಲಿಕ್ ಮಾಡಿ ಇವಾಗ ನೋಡಿ ಆರ್ನೂರು ರೂಪಾಯಿ ಇರೋದು ಮತ್ತೆ ಕಡಿಮೆ ಆಗಿ ಐದನೂರ ಇಪ್ಪತ್ತು ರೂಪಾಯಿಗೆ ನನಗೆ ಈ ಒಂದು ಡೊಮೆನ ಸಿಗ್ತಾ ಇದೆ ಅಂದ್ರೆ ಇನ್ ಟೋಟಲ್ ನನಗೆ ಸಿಗ್ತಾ ಇರೋದು ಬರೀ ಐದ್ನೂರು ರೂಪಾಯಿಗೆ ಒಂದು ವರ್ಷದ ರಿನುವಲ್ ಸಿಗ್ತಾ ಇದೆ ಅಲ್ಲಾದರೆ ನಾನು ಹನ್ನೆರಡು ನೂರು ರೂಪಾಯಿ ಕೊಡ್ತಾ ಇದ್ದೆ ಸೊ ಈ ತರ ಮಾಡಿ ನನ್ನ ಆರ್ಡರ್ ನಾನು ಕನ್ಫರ್ಮ್ ಮಾಡ್ಕೊಂಡ್ರೆ ಅದ್ರ ಜೊತೆಗೆ ನೀನು ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ ನೇಮ್ ಚೀಪಲ್ಲಿ ಬರೋದ್ರಿಂದ ಹೂ ಇಸ್ ಗಾರ್ಡ್ ಒನ್ ಇಯರ್ ಸಬ್ಸ್ಕ್ರಿಪ್ಷನ್ ಜೊತೆಗೆ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ಆಮೇಲೆ ಇದು ಕಂಪ್ಲೀಟ್ಲಿ ಫಾರ್ ಎವರ್ ಫ್ರೀ ಇರುತ್ತೆ ಓಕೆ ಸೊ ಹಾಗಾಗಿ ನೇಮ್ ಚಿಪ್ ಅಲ್ಲಿ ಯಾವತ್ತಿದ್ರೂ ನಿಮ್ಮ ಡೊಮೆನ್ ನೇಮ್ನ ತಗೊಳ್ಳೋದಕ್ಕೆ ತುಂಬಾ ಒಳ್ಳೆ ಅವಕಾಶ ಇರುತ್ತೆ ಆಮೇಲೆ ಪ್ರೈಸ್ ಕೂಡ ತುಂಬಾ ಅಫೋರ್ಡೆಬಲ್ ಆಗಿರುತ್ತೆ ಸೊ ಇವಾಗ ಇಲ್ಲಿ ಕನ್ಫರ್ಮ್ ಆರ್ಡರ್ ಅಂತ ಕ್ಲಿಕ್ ಮಾಡಿ ನಾನು ಆಲ್ರೆಡಿ ಇದರಲ್ಲಿ ಸಾಕಷ್ಟು ಡೊಮೆನ್ ನೇಮ್ನ ಪರ್ಚೇಸ್ ಮಾಡಿರೋದ್ರಿಂದ ಇಲ್ಲಿ ನನ್ನ ಪೇಮೆಂಟ್ ಆಪ್ಷನ್ಸ್ ಎಲ್ಲ ಇರುತ್ತೆ ಸೊ ನನಗೆ ಬೇಕಾದ ಪೇಮೆಂಟ್ ಆಪ್ಷನ್ಸ್ ನಾನು ಇಲ್ಲಿ ಹಾಕಿ ಅದ್ರ ಮೂಲಕ ನಾನು ಈ ಡೊಮೆನೇಮ್ನ ಕೊಡ್ಕೋಬಹುದು ನಿಮಗೆ ಇದನ್ನ ಪರ್ಚೇಸ್ ಮಾಡಬೇಕು ಅಂದರೆ ನೇಮ್ ಚೀಪಲ್ಲಿ ನಿಮಗೆ ಯಾವುದು ಡೊಮೆನ್ ನೇಮ್ ಪರ್ಚೇಸ್ ಮಾಡಬೇಕು ಅಂದ್ರೂ ಕೂಡ ಕ್ರೆಡಿಟ್ ಕಾರ್ಡ್ ಮಾತ್ರ ಯೂಸ್ ಮಾಡಬೇಕಾಗುತ್ತೆ ಡೆಬಿಟ್ ಕಾರ್ಡ್ ಇಲ್ಲಿ ಎಕ್ಸೆಪ್ಟ್ ಮಾಡಲ್ಲ ಅದು ಬಿಟ್ಟರೆ ಪೇಪಲ್ ಅಕೌಂಟ್ ಇದ್ರೆ ಪೇಪಲ್ ಅಕೌಂಟ್ ಇಂದ ನೀವು ಮಾಡ್ಕೋಬಹುದು ಓಕೆ ನಂದು ಇಲ್ಲಿ ಒಂದು ಸಾಮಾನ್ಯವಾಗಿ ನನ್ನ ಡೊಮೆನ್ ನೇಮ್ ಪರ್ಚೇಸ್ ಮಾಡಿರೋದ್ರಿಂದ ನನ್ನ ಕಾರ್ಡ್ ಡೀಟೇಲ್ಸ್ ಇಲ್ಲೆಲ್ಲ ಅವೈಲೇಬಲ್ ಇದೆ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಇದು ಪೇಮೆಂಟ್ ಆಗಿಬಿಡುತ್ತೆ ನಾನು ಇಲ್ಲಿಂದ ಪರ್ಚೇಸ್ ಮಾಡ್ಕೋಬಹುದು ನಿಮ್ಮ ಕಾರ್ಡ್ ಡೀಟೇಲ್ಸ್ ಇಲ್ಲಿ ಹಾಕ್ಬಿಟ್ಟು ಅದನ್ನ ಫೈನಲಿ ನೀವು ಚೆಕ್ ಮಾಡ್ಕೊಳ್ಳಿ ಡೊಮೆನ್ಯ್ ಟ್ರಾನ್ಸ್ಫರ್ ಆರ್ಗೋಬೈ ಡಾಟ್ ಕಾಮ್ ಐ ಕ್ಯಾನ್ ಫಿ ಎಲ್ಲ ಸೇರಿಸಿ ನಿಮಗೆ ಡಾಲರ್ ಅಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಡಾಲರ್ಸ್ ಬರ್ತಾ ಇದೆ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದರೆ ಇದು ಫೈವ್ ಟ್ವೆಂಟಿ ರುಪೀಸ್ ಆಗ್ತಾ ಇದೆ ಓಕೆ ಮಾತ್ರ ಐನೂರ ಇಪ್ಪತ್ತು ರೂಪಾಯಿಗೆ ನಿಮಗೆ ಒಂದು ವರ್ಷದ ರಿನ್ಯೂವಲ್ ಸಿಕ್ತಾ ಇದೆ ಸೊ ಪೇ ನಾವು ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ನಿಮಗೆ ನಿಮ್ಮ ಡೊಮೆನ್ ನೇಮ್ ಒಂದು ವರ್ಷದ ಮಟ್ಟಿಗೆ ಚೇಂಜ್ ಆಗಿ ಅಂದ್ರೆ ರಿನ್ಯೂವಲ್ ಆಗಿ ಸಿಗ್ತಾ ಇದೆ ಓಕೆ ಇಲ್ಲಿ ನೋಡಿ ಥ್ಯಾಂಕ್ ಯು ಫಾರ್ ಯುವರ್ ಪರ್ಚೇಸ್ ಯುವರ್ ಆರ್ಡರ್ ಆರ್ಡರ್ ನಂಬರ್ ಬಂತು ಪೇಮೆಂಟ್ ಡೀಟೇಲ್ಸ್ ಬಂದಿದೆ ಆಮೇಲೆ ಇದ್ರ ಇನ್ವಾಯ್ಸ್ ಬೇಕು ಅಂದರೆ ಈ ಇನ್ವಾಯ್ಸ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ತುಂಬಾ ಸಿಂಪಲ್ ಆಗಿದೆ ಇನ್ ಕೇಸ್ ನಿಮ್ಮ ಡೊಮೈನ್ ನೇಮ್ ನಿಮ್ಗೆ ಏನಾದರೂ ಹೆವಿ ಅನ್ನಿಸ್ತಾ ಇದ್ರೆ ಅದ್ರ ರಿನಿವಲ್ಗೆ ಬಂದಿದ್ರೆ ಅದರ ಕಾಸ್ಟ್ನ ನೀವು ಉಳಿಸ್ಬೇಕು ಅಂದಿದ್ರೆ ನೇಮ್ ಚಿಪ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಈ ವಿಡಿಯೋ ಕೆಳಗಡೆ ನೇಮ್ ಚಿಪ್ ಅಕೌಂಟ್ನ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುವಂತ ಒಂದು ಆಪ್ಷನ್ ಸಿಗುತ್ತೆ ನಿಮ್ಮ ನ ಕ್ರಿಯೇಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿಂದ ನಿಮ್ಮ ಡೊಮೆ ಎಮ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಈ ರೀತಿಯಾಗಿ ನಿಮ್ಮ ದುಡ್ಡನ್ನ ನೀವು ಉಳಿಸ್ಬೋದು ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ನ ಕೆಳಗಡೆ ಕೊಟ್ಟಿದ್ದೀನಿ ಸೊ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದೇ ತರ ಡಿಜಿಟಲ್ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ಉಪಯುಕ್ತ ವಿಡಿಯೋಸ್ ಗಳನ್ನ ಮಾಡಿ ನಿಮ್ಮವರೆಗೂ ತಲುಪಿಸ್ತಾ ಇರ್ತೀನಿ ಓಕೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ